ಸೊ ನಮ್ ಜೊತೆ ಈಗ ಸೈಕಿಯಾಟ್ರಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀಧರ್ ಅವರು ಝೂಮ್ ಮೂಲಕ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್ ಈಗ ನೀವು ಸಹ ದಿನನಿತ್ಯದ ನಿಮ್ದು ಲೈಫ್ ಇದ್ರಲ್ಲೂ ನೋಡ್ತಿರಬಹುದು, ಡಿವೋರ್ಸ್ ಕೇಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ. ನಿಮ್ ಪ್ರಕಾರ ಡಿವೋರ್ಸ್ ಕೇಸ್ಗಳು ದಿನದಿಂದ ದಿನಕ್ಕೆ ಯಾಕೆ ಜಾಸ್ತಿ ಆಗ್ತಾ ಇರಬಹುದು ಸರ್? ವೈವಾಹಿಕ ಸಂಬಂಧಗಳಲ್ಲಿ ಅಂದ್ರೆ ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ಸ್ಥಿತಿಗತಿಗಳು ಮೊದಲು ಯಾವುದೋ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದಂತೆ ಇವತ್ತಿನ ದಿನ ಬದಲಾವಣೆ ಆಗಿದೆ ಎಲ್ರಿಗೂ. ಅಂದ್ರೆ ಆರ್ಥಿಕವಾಗಿ ಅನೇಕರು ಸದೃಢರಾಗಿದ್ದಾರೆ, ಸುಶಿಕ್ಷಿತರಾಗಿದ್ದಾರೆ, ಹಾಗೆಯೇ ತಮ್ಮತನವನ್ನ ಉಳಿಸಿಕೊಳ್ಳಕ್ಕೆ ಬೇಕಾದಂತಹ ಅನೇಕ ಮಾನಸಿಕ ಸಿದ್ಧತೆಗಳನ್ನ ಮಾಡಿಕೊಂಡು ಜೊತೆಯಲ್ಲಿ ಅವರಿಗೆ ಯಾವುದು ಬೇಕು ಯಾವುದು ಬೇಡ ಮತ್ತೆ ಪರಸ್ಪರ ಸಂಬಂಧಗಳು ಇನ್ನೊಬ್ಬ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸಬೇಕಂದ್ರೆ ಅಗತ್ಯವಾಗಿ ಇರಬೇಕಾದಂತಹ ಸಂವೇದನೆಗಳು, ನಂಬಿಕೆ, ಆದರ್ಶ, ಈ ತರಹ ಅನೇಕ ಮಾನಸಿಕ ವಿಷಯಗಳ ಬಗ್ಗೆ ಬಹಳಷ್ಟು ಜನಕ್ಕೆ ಅರಿವು ಇದೆ. ಹೀಗಾಗಿ ಇವುಗಳಲ್ಲಿ ಯಾವುದಾದರೂ ಏರುಪೇರಾದಾಗ, ಅಂದ್ರೆ ಇವುಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡಾಗ ಹೊಂದಾಣಿಕೆ ಅನ್ನುವಂತಹ ಒಂದು ಸಮಸ್ಯೆ ಕಾಣುತ್ತೆ. ಹೊಂದಾಣಿಕೆ ಅಂತ ಸಮಸ್ಯೆ ಕಂಡುಕೊಂಡಾಗ ಹೊಂದಾಣಿಕೆ ಅಸಾಧ್ಯ ಅನ್ನುವಂತ ಮನಸ್ಥಿತಿ ಗೊತ್ತಾದ್ರೆ ಬೇಡಪ್ಪ ಒಬ್ಬರನ್ನೊಬ್ರು ಹಿಂಸೆಗೆ ಒಳಪಡಿಸ್ಕೊಳ್ಳೋದು ಬೇಡ, ಕಾನೂನಿನಲ್ಲಿ ಅವಕಾಶ ಇದೆ, ನಾವು ವ್ಯಕ್ತಿಗಳಾಗಿ ನಮ್ಮ ಸ್ವಭಾವಗಳನ್ನ ಅನಗತ್ಯವಾಗಿ ಬದಲಾಯಿಸಿಕೊಳ್ಳೋದು ಬೇಡ. ಈ ಕಾರಣದಿಂದ ಏನಾಗುತ್ತೆ, ಅವರು ಯಾವುದೇ ಉದ್ದೇಶದಿಂದ ವಿವಾಹ ಆಗಿದ್ರು ಕೂಡ ದಾಂಪತ್ಯದಲ್ಲಿ ಮುಂದುವರಿಯಕ್ಕಾಗಲ್ಲ ಅಂತ ಹೇಳಿ ವಿಚ್ಛೇದನದ ಕಡೆ ಗಮನ ಹರಿಸುತ್ತಾರೆ. ಹೀಗಾಗಿ ಅಂತಹವರ ಸಂಖ್ಯೆ ಬೆಳೀತಾ ಇದೆ ಅಂತ ನನಗೆ. ಸರ್ ಈಗ ಮೇನ್ ಆಗಿ ಸೈಕೋಲಾಜಿಕಲ್ ಫ್ಯಾಕ್ಟರ್ಸ್ ಏನೇನಿರುತ್ತೆ ಡಿವೋರ್ಸ್ಗೆ, ಕಾಮನ್ ರೀಸನ್ಸ್ ಅಂತ ಅಂದ್ರೆ? ದಾಂಪತ್ಯ ಅನ್ನೋದು ಎರಡು ವ್ಯಕ್ತಿಗಳ ಮನಸ್ಸು ಕೂಡ ಜೋಡಿಸ್ಕೋಬೇಕಾಗುತ್ತೆ. ಮನಸ್ಸನ್ನ ಜೋಡಿಸ್ಕೊಳ್ಳೋದು ಅಂತಂದ್ರೆ ಅವರಿಬ್ಬರ ನಡುವೆ ಕಂಡು ಬರುವಂತಹ ಸಾಮ್ಯತೆಗಳು ಅಂದ್ರೆ ಹಾವಭಾವಗಳಿಗೆ ಸಂಬಂಧಪಟ್ಟಿದ್ದು, ಸಿಟ್ಟು, ಕೋಪ ಅಥವಾ ನಂಬಿಕೆಗಳು, ಅನೇಕ ಈ ತರಹದ ಸಂಗತಿಗಳು ಏನಾಗುತ್ತೆ ಅವರ ನಿತ್ಯದ ಹೊಂದಾಣಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಈಗ ಗಂಡ ಹೆಂಡತಿ ನೀನು ಇಂಥದ್ದೊಂದು ಕೆಲಸ ಮಾಡಬೇಕು ಅಂತ ಹೇಳಿ ಉದಾಹರಣೆಗೆ ಅದು ಆಕೆ ಮಾಡಕ್ಕಾಗ್ಲಿಲ್ಲ ಅಂದಾಗ ನೀವು ಜಬರ್ದಸ್ತೋ ಬರ ಪ್ರಯೋಗ ಮಾಡೋದೋ, ಅವಾಚ್ಯ ಶಬ್ದಗಳನ್ನ ನಿಲ್ಲಿಸೋದೋ ಅಥವಾ ವಾರಾಂಗಟ್ಲೆ ಮೌನವಾಗ್ಬಿಟ್ಟಾಗ ಸಂಬಂಧದಲ್ಲಿ ಕೊರತೆ ಉಂಟಾಗ್ತಾ ಇದೆ, ಸಹನೆ ಅನ್ನುವಂತಹ ಶಕ್ತಿ ಕುಸಿತಾ ಇದೆ. ಈ ತರಹದ ಸೂಕ್ಷ್ಮ ಮಾನಸಿಕ ಶಕ್ತಿಗಳು ಸಂಬಂಧಗಳಿಗೆ ಅಗತ್ಯವಾಗಿ ಬೇಕಾಗುತ್ತೆ. ಅವುಗಳು ಕುಸಿದಾಗ ಸಂಬಂಧಗಳು ಹಳಸುತ್ತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋ ಒಂದು ಸರಳ ಪದಗಳ ಮೂಲಕ ಈ ಸಂಬಂಧದಿಂದ ದೂರ ಸರಿಯೋಣ ಅನ್ನೋ ಒಂದು ಮನೋಭಾವ ಉಂಟಾಗುತ್ತೆ. ಸರಿಗ ಒಂದು ರಿಲೇಶನ್ಶಿಪ್ ಅಂತ ಅಂದಾಗ ಮೆಂಟಲ್ ಹೆಲ್ತ್, ಆಂಗ್ಸೈಟಿ, ಡಿಪ್ರೆಷನ್ ಆಗಿರ್ಬೋದು, ಇದೆಲ್ಲವೂ ಸಹ ಡಿವೋರ್ಸ್ಗೆ ಕಾರಣ ಆಗುವಂತ ಸಾಧ್ಯತೆಗಳಿರತ್ತ? ಖಂಡಿತವಾಗಿಯೂ ನೋಡಿ, ಇದು ಒಂದು ರೋಗದ ದೃಷ್ಟಿಯಿಂದ ಸಂಬಂಧಗಳನ್ನ ನೋಡೋದಿಲ್ಲ. ದಿನನಿತ್ಯದ ಹೊಂದಾಣಿಕೆ, ನಾವು ಮನುಷ್ಯರು ಒಂದು ಮೇಲೆ ಮನಸ್ಸು ಪ್ರಬಲವಾಗಿರುತ್ತೆ, ನಮಗೆ ಮಾನಸಿಕ ಶಕ್ತಿ ಕಿತ್ತಲೂ ಅಧಿಕವಾಗಿರುವಂತಹ ಮತ್ತೊಂದು ಶಕ್ತಿ ಬಹುಶಃ ಇಲ್ಲ. ಅದು ನೀವೇ ಎಂತೆ ಶ್ರೀಮಂತರಾಗಿ ಕಡು ಬಡವರಾಗಿರಿ, ಇನ್ನೊಂದು ವ್ಯಕ್ತಿಯ ಜೊತೆ ವೈವಾಹಿಕ ಸಂಬಂಧವನ್ನ ಕೂಡಿಸ್ಕೊಂಡಾಗ ನಿಮಗೆ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಒಂದು ಮನದ ಶಕ್ತಿ ಅಂದ್ರೆ ಅವರಲ್ಲಿ ನಂಬಿಕೆ, ವಿಶ್ವಾಸ, ಮತ್ತೆ ಅವರೊಂದಿಗೆ ಬಾಳಬೇಕು ಅನ್ನುವಂತಹ ಗಟ್ಟಿಯಾದ ಮನದಷ್ಟು. ಇವುಗಳು ಹೆಚ್ಚಿನ ಸಮಯದಲ್ಲಿ ಮಾನಸಿಕತೆಯ ಪ್ರೀತಿಯಾಗಿತ್ತು, ರೋಗದ ಅಗತ್ಯಾಗಿ ಬರೋದಿಲ್ಲ. ಮಾನಸಿಕ ಅಸ್ವಸ್ಥತೆ ಮತ್ತೆ ಸಂಬಂಧಗಳು ಅನ್ನೋದು ಬೇರೆ ವಿಷಯ ಆಗುತ್ತೆ. ಆದ್ರೆ ದಿನನಿತ್ಯದ ನಡೆನುಡಿಗಳಲ್ಲಿ ಒಬ್ಬರನ್ನೊಬ್ಬರು ಸಹಿಸಿಕೊಂಡಿದ್ದಾಗ ಮಾತ್ರ ದಾಂಪತ್ಯ ಉಳಿಯುತ್ತೆ. ಈ ಸಹಿಸ್ಕೊಳ್ಳೋ ಶಕ್ತಿ ಕಡಿಮೆ ಆದಾಗ ಯಾರೊಬ್ಬರಲ್ಲಾದ್ರೂ ಇದು ಒತ್ತಡಗಳನ್ನು ಸೃಷ್ಟಿ ಮಾಡುತ್ತೆ, ಸಂಬಂಧಗಳು ಕುಸಿದು ಬೀಳೋ ಹಾಗೆ ಮಾಡುತ್ತೆ. ಓಕೆ ಸರ್, ಈಗ ಡಿವೋರ್ಸ್ ಕೇಸ್ಗಳಲ್ಲಿ ಕೌನ್ಸಿಲಿಂಗ್ ಮಾಡಿದ್ರೆ ಅದು ಮತ್ತೆ ರೀಪ್ಯಾಚ್ ಆಗುವಂತ ಸಾಧ್ಯತೆಗಳಿರುತ್ತಾ, ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಥವಾ ಜಾಸ್ತಿ ಇರುತ್ತಾ? ಈ ಒಂದು ವಿಷಯ ಸೂಕ್ಷ್ಮವಾದದ್ದು ಅನ್ಸುತ್ತೆ. ಯಾಕೆ ಅಂತಂದ್ರೆ ಕಾರಣಗಳು ಯಾವ್ಯಾವುದು ಅನ್ನೋದನ್ನ ಪರಿಶೀಲಿಸಬೇಕಾಗುತ್ತೆ. ಮುಖ್ಯವಾಗಿ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಾಗ, ಅಂದ್ರೆ ಏನಪ್ಪಾ ವ್ಯಕ್ತಿತ್ವ ಸಂಬಂಧಪಟ್ಟ ಸಮಸ್ಯೆಗಳು, ವ್ಯಕ್ತಿತ್ವ ಅಂತ ಅಂದಾಗ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಇಡೀ ಬೆಳವಣಿಗೆಯ ಹಾದಿಯಲ್ಲಿ ಬಂದಂತಹ ಕೆಲವು ಗುಣಗಳು ನೀವು ಬೈತೀರಾ,
ಅವರು ತಡ್ಕೋತಾರೆ. ನೀವು 10 ಸತಿ ಬೈತೀರಾ, 11ನೇ ಸತಿ ಕೂಡ ಅವರು ಸಹನೆಯಿಂದ ಈ ವಿಷಯವನ್ನ ಅರ್ಥ ಮಾಡಿಕೊಂಡು ತಿಳುವಳಿಕೆ ಹೋಗ್ತಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ಅನೇಕ ಸತಿ ವಾತಾವರಣ ಪರಿಸರದಿಂದ ಬಂದಂತಹ ವ್ಯಕ್ತಿತ್ವದ ಲಕ್ಷಣ. ಹಾಗೆ ಕೊಡೋದು, ಇಸ್ಕೊಳ್ಳೋದು, ಮತ್ತೆ ಇನ್ನೇನೋ ಒಂದು ಉದಾರವಾಗಿರುವಂತಹ ಮನೋಭಾವವನ್ನ ಉಳಿಸ್ಕೋಬಹುದು, ಅಭಿನಂದಿಸೋದು, ಈ ಸಣ್ಣ ಪುಟ್ಟ ವಿಷಯಗಳು ಒಬ್ಬ ವ್ಯಕ್ತಿಯಲ್ಲಿ ಅಧಿಕವಾಗಿದ್ದಾಗ ಅಂತಹವರಿಗೆ ಯಾವುದೋ ಒಂದು ಹೊರ ಕಾರಣಗಳಿಲ್ಲ. ಏನೋ ಅತ್ತೆ ಹಿಂಸೆ ಮಾಡ್ತಾ ಇದ್ದಾರೆ, ನಾನು ಕಡ್ಕೊಳಕ್ಕಾಗಲ್ಲ, ಮೂರನೇ ವ್ಯಕ್ತಿ ತೊಂದರೆ ಕೊಡ್ತಾ ಇದ್ದಾರೆ, ನಿನ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ, ನೀನ್ ಒಳ್ಳೆಯ ವ್ಯಕ್ತಿನೇ ಆದ್ರೆ ಇವರ ಕಾರಣಕ್ಕೆ ನಾನು ದೂರ ಸರಿತೀನಿ ಅಂತಹ ಪ್ರಕರಣಗಳಲ್ಲಿ ಖಂಡಿತವಾಗಿ ಕೌನ್ಸಿಲಿಂಗ್ ಅಂತಹ ಒಂದು ಆಪ್ತ ಸಮಾಲೋಚನೆ ಆಗ್ಲಿ, ತಿಳುವಳಿಕೆ ಕೊಡೋದಾಗ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೆ. ಇಬ್ಬರ ವ್ಯಕ್ತಿತ್ವದಲ್ಲಿ ಘರ್ಷಣೆಗಳು ಉಂಟಾದಾಗ ಬಹುಶಃ ಅದರಿಂದ ಪಾರಾಗೋದಕ್ಕೆ ಆಪ್ತ ಸಮಾಲೋಚನೆಯಾಗ್ಲಿ ತಿಳುವಳಿಕೆ ಹೇಳೋದಾಗ್ಲಿ ಅಷ್ಟೊಂದು ಪ್ರಭಾವಶಾಲಿಯಾಗಿ ಇರೋದಿಲ್ಲ ನನ್ನ ಭಾವ. ಓಕೆ ಸರ್, ಈಗ ಮತ್ತೊಂದು ಅಂತಂದ್ರೆ, ಈಗ ಡಿವೋರ್ಸ್ ಕೇಸು ಸಾಮಾನ್ಯ ಜನರ ಲೈಫಲ್ಲಿ ಮತ್ತೆ ಸೆಲೆಬ್ರಿಟಿಗಳ ಲೈಫಲ್ಲಿ ಕಾಮನ್ ಆಗಿಬಿಟ್ಟಿದೆ, ಅದೇನು ದೊಡ್ಡ ಮ್ಯಾಟರ್ ಅನ್ನೋ ರೀತಿ ಇಲ್ಲ. ಬಟ್ ಆದ್ರೆ ಸೆಲೆಬ್ರಿಟಿಗಳು ಅಂದ ಮಾತ್ರಕ್ಕೆ ಅವರು ಜನರಿಗಾಗಿರ್ಬೋದು ಅಥವಾ ಮೀಡಿಯಾದವ್ರಿಗಾಗಿರ್ಬೋದು ತಮ್ಮ ಎಲ್ಲಾ ಚಾಪ್ಟರ್ಗಳನ್ನ ಓಪನ್ ಆಗಿ ತೆಗೆದಿಡಬೇಕು ಅನ್ನೋದೇನು ರೂಲ್ಸ್ ಸಹ ಇಲ್ಲ. ಸೊ ಇದು ಅವ್ರ ಪರ್ಸನಲ್ ಮ್ಯಾಟರ್ ಆಗುತ್ತೆ ಡಿವೋರ್ಸ್ ಅನ್ನೋದು. ಅದನ್ನ ಮಾಧ್ಯಮಗಳಲ್ಲಿ ತೋರಿಸೋದು, ಡೀಟೇಲ್ಡ್ ಆಗಿ ತೋರಿಸೋದು, ಅವರನ್ನ ಪದೇ ಪದೇ ಕಿದಕಿ ಕಿದಕಿ ಪ್ರಶ್ನೆಗಳನ್ನ ಕೇಳೋದು, ಇದೆಲ್ಲ ಅವ್ರ ಮೆಂಟಲ್ ಹೆಲ್ತ್ ಮೇಲೆ ಯಾವ ರೀತಿ ಎಫರ್ಟ್ ಹಾಕ್ಬೋದು ಸರ್, ಎಫೆಕ್ಟ್ ಮಾಡಬಹುದು? ತಮ್ಮ ದೃಷ್ಟಿಯಲ್ಲಿ ತಾವು ಇನ್ನೊಬ್ಬ ಸೆಲೆಬ್ರಿಟಿ ಅಂದಾಕ್ಷಣ ಅವರು ಸಾರ್ವಜನಿಕ ಸ್ವತ್ತು ಅನ್ನುವಂತಹ ಮನೋಭಾವ ನಮ್ಮಲ್ಲಿ ಬಹಳ ಪ್ರಬಲವಾಗಿದೆ. ಒಬ್ಬ ಚಲನಚಿತ್ರ ಪಕವಾಗಿರ್ಬೋದು, ಕ್ರೀಡಾಪಕವಾಗಿರಬಹುದು, ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ಅವರು ಪ್ರಸಿದ್ಧರಾಗಿರ್ಬೋದು, ಅಂತಹ ವ್ಯಕ್ತಿಗಳು ಸಾರ್ವಜನಿಕ ಜೀವನದಲ್ಲಿ ಬಹಳ ಪರಿಣಾಮಕಾರಿಯಾದಂತಹ ಒಂದು ಮಾನಸಿಕತೆಯನ್ನು ಹೊರಗಡೆ ತರ್ತಾರೆ. ಅದು ನಟನೆ ಆಗಿರ್ಬೋದು, ಕ್ರೀಡಾಪಟುವೇ ಆಗಿರ್ಬೋದು, ಅವರು ಸಾಧನೆಯಿಂದ ಜನಗಳನ್ನ ಸೆಳೀತಾರೆ. ಆದ್ರೆ ಜನ ಅವರನ್ನು ಏನು ಮಾಡ್ತಾರೆ, ಕೆಲವು ಜನಸಾಮಾನ್ಯರ ಮನಸ್ಸಿನಲ್ಲಿ ಅವರೊಂದು ಆರಾಧ್ಯರಾಗಿರ್ತಾರೆ, ಆರಾಧನೆ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಅಂದ್ರೆ ಅವರು ಅವರಲ್ಲಿ ಒಂದು ನೈತಿಕವಾಗಿಯೂ ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು, ಅವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಈ ಒಂದು ಚೌಕಟ್ಟು ಅಂದ್ರೆ ಈ ವ್ಯಕ್ತಿಗಳು ಅವರನ್ನ ಅನುಯಾಯಿಗಳೇ ಆಗಿರ್ತಾರಲ್ಲ, ಅವರ ಮನಸ್ಸಿಗೆ ಹಿತ ಕೊಡುವಂತದ್ದೇ ಆಗಿರಬೇಕು ಅನ್ನೋ ಒಂದು ಮನಸ್ಥಿತಿ ಅಂದ್ರೆ ಅವಲಂಬನೆ ಬಹಳ ಜಾಸ್ತಿ ಇರುತ್ತೆ ನಮ್ಮ ಈ ಮಾಧ್ಯಮಗಳನ್ನ ಅನುಸರಿಸುವಂತಹ ವ್ಯಕ್ತಿಗಳಲ್ಲಿ. ಹೀಗಾಗಿ ಮಾಧ್ಯಮದವರು ಸೆಲೆಬ್ರಿಟಿಗಳಿಗೆ ಏನೋ ಒಂದು ತೊಂದರೆ ಆಯ್ತು, ತೀರಾ ಖಾಸಗಿಯಾಗಿರುವಂತಹ ಒಂದು ಸಮಸ್ಯೆ, ಅದು ಅವ್ರಿಗೂ ಗೊತ್ತಿರಲ್ಲ, ಅವರ ದಾಂಪತ್ಯದಲ್ಲಿ ಜೋಡಿಯಾಗಿರೋರಿಗೂ ಗೊತ್ತಾಗಲ್ಲ, ಬಹಳ ಸಂಗಾತಿಗೂ ಗೊತ್ತಾಗಿರಲ್ಲ, ಅಂತಹ ಸಮಯದಲ್ಲಿ ಅವರು ದೂರ ತಂದಾಗ ತಕ್ಷಣದಲ್ಲಿ ಅನುಯಾಯಿಗಳು ಅಥವಾ ಜನಮಾನಸದಲ್ಲಿ ಓ ಇವರೇನೋ ಒಂದು ದೊಡ್ಡ ಅಪರಾಧ ಮಾಡುತ್ತಿದ್ದಾರೆ, ಏನೋ ಅನ್ಯ ಸಂಬಂಧ ಇಟ್ಕೊಂಡಿದ್ದಾರೆ, ಇನ್ನೇನೋ ಮತ್ತೊಂದು ಕ್ರೌರ್ಯವನ್ನ ಮಾಡಿದ್ದಾರೆ, ಸಮಾಜದ ನೀತಿ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಈ ಜನ ಸಮುದಾಯಗಳು ಗಟ್ಟಿಯಾಗಿ ಬಂದು ಬಿಡುತ್ತೆ. ಜೊತೆಯಲ್ಲಿ ಮಾಧ್ಯಮಗಳು ಇದಕ್ಕೆ ಮತ್ತಷ್ಟು ಪೂರಕವಾಗಿರುವಂತಹ ಮಾಹಿತಿಗಳನ್ನ ಪಡೆದುಬರುತ್ತೆ. ಅಂದ್ರೆ ಈ ಪೂರಕ ಮಾಹಿತಿಗಳೇನು ಆಧಾರವಾಗಿರೋದಿಲ್ಲ, ಆದ್ರೆ ಸಮಯಕ್ಕೆ ಒಂದು 3 ನಿಮಿಷದ ಮಾತುಕತೆಯಲ್ಲಿ ಅವ್ರು ಹೆಂಗ್ ಮಾಡ್ತಾ ಇದ್ರು, ಹೆಂಗ್ ಮಾಡ್ತಾ ಇದ್ರು ಅಂತ ಅವ್ರ ಅದರ ಅಂದ್ರೆ ಒಬ್ಬ ವ್ಯಕ್ತಿಯ ಒಂದು ಕ್ಷಣದ ವರ್ತನೆಯನ್ನ ಅದೇ ನಿಜವಾದ ವರ್ತನೆ ಅನ್ನೋ ರೀತಿಯಲ್ಲಿ ಬೆಳೆಸಕ್ ಶುರು ಮಾಡಿದಾಗ, ಚರ್ಚೆ ಮಾಡಕ್ ಶುರು ಮಾಡಿದಾಗ, ಅದು ಅರ್ಹತೆ ಇಲ್ದಿರೋರು ವ್ಯಕ್ತಿ ವರ್ತನೆಗಳನ್ನ ಚರ್ಚೆಗೆ ಒಳಪಡಿಸಿದಾಗ ವಿವಾದಗಳು ಹುಟ್ಟಕ್ಕೆ ಅದನ್ನ ಅನುಭವಿಸುವಂತಹ ಟಾರ್ಗೆಟ್ ಆಗಿರ್ತಾರಲ್ಲ ಸೆಲೆಬ್ರಿಟಿಗಳು, ಅವರ ಜೀವನದ ಮೇಲೆ ಅಗಾಧವಾಗಿರುವಂತಹ ದುಷ್ಪರಿಣಾಮ ಬೀರುತ್ತೆ ಅಂತ ನನಗೆ ಅನಿಸುತ್ತೆ. ಸರಿ, ಈಗ ಮತ್ತೊಂದು ಇದೇ ರಿಲೇಟೆಡ್ ಪ್ರಶ್ನೆ ಅಂತ ಅಂದ್ರೆ, ಸಾಮಾನ್ಯವಾಗಿ ಪರ್ಸನಲ್ ಲೈಫ್ ಬಗ್ಗೆ ಅಂದ್ರೆ ಸೆಲೆಬ್ರಿಟಿಗಳ ಪರ್ಸನಲ್ ಲೈಫ್ ಬಗ್ಗೆ ನೋಡೋದ್ರಲ್ಲಿ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಜನರಿಗೆ ಖುಷಿ ಸಿಗತ್ತಾ, ಅಥವಾ ಮೀಡಿಯಾಗಳು ಅದನ್ನ ತೋರಿಸಿ ತೋರಿಸಿ ಅದನ್ನೇ ರೂಢಿ ಮಾಡಿಸ್ಬಿಟ್ಟಿದ್ದಾರ? ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಅಂತ ಒಂದು ಪದ ಬಂದಾಗ್ಲೇನೆ ಜನರ ಮನದ ಹಿತಸ್ಥಿತಿಯಲ್ಲಿ ಇರ್ತಾರೆ. ಯಾರೊಬ್ಬ ವ್ಯಕ್ತಿಯನ್ನ ಇಷ್ಟಪಡ್ತೀವಿ ಅಂತೀವೋ ಆವಾಗ ಸಕಾರಾತ್ಮಕವಾಗಿರುವಂತಹ ಭಾವನೆಗಳು ಎದ್ದು ಬರ್ತಾ ಇರುತ್ತೆ, ಭಾವಗಳು ಎದ್ದು ಬರುತ್ತೆ, ಆ ವ್ಯಕ್ತಿ ಬಗ್ಗೆ ಮಾತಾಡಿದಾಗ ಮನಸ್ಸಿಗೆ ಹಿತ ಸಿಕ್ಕತ್ತೆ, ಆ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡಿದಾಗ ನಮಗೆ ತೃಪ್ತಿ ಸಿಕ್ಕತ್ತೆ, ಆ ವ್ಯಕ್ತಿಯ ಭಾಷಣ ಕೇಳಿದಾಗ ಬಹಳ ಖುಷಿಯಾಗುತ್ತೆ. ಅಂದ್ರೆ ಅವರು ಇವರಿಗೆ ತೃಪ್ತಿ ಕೊಡ್ತಾ ಇರ್ತಾರೆ. ಆ ಈ ತೃಪ್ತಿ ಕೊಡೋದಕ್ಕೆ ಅವರ ಸಾಧನೆಗಳು ಕಾರಣ ಇರಬಹುದು, ಬೇರೆ ಬೇರೆ ಈ ವ್ಯಕ್ತಿಗಳಲ್ಲಿ ಇರುವಂತಹ ಅಂದ್ರೆ ಜನಮಾನಸದಲ್ಲಿ ಇರುವಂತಹ ಕೆಲವು ಮಿತಿಗಳು ಕೂಡ ಇಂತಹ ಅವಲಂಬನೆಯನ್ನು ಸೃಷ್ಟಿ ಮಾಡುತ್ತೆ. ಯಾವಾಗ ಇಂತಹ ವ್ಯಕ್ತಿಗಳು ಒಂದು ಕಾರಣದಿಂದ
ಅದು ಬಹುಶಃ ಜೂರಿ ಇಷ್ಟಪಡ್ತಿರೋ ಕಾರಣದಿಂದ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡ್ಬಿಡ್ತಾರೋ ಆವಾಗ ಅವ್ರ ಮೇಲೆ ಆಕ್ರೋಶ, ಅವರನ್ನ ಹೀಯಾಡಿಸೋದು. ಇವೊಂದು ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ತೋಳ ಹಳ್ಳಕ್ಕೆ ಬಿದ್ದಾಗ ಆಳದೊಂದು ಕಲ್ಲು ಅನ್ನೋ ತರ ಪ್ರತಿಯೊಬ್ಬರು ತಮ್ಮಲ್ಲಿರುವಂತಹ ಮಿತಿಗಳನ್ನ ತೆಗೆದುಕೊಂಡ ಮೇಲೆ ಶುರು ಮಾಡುತ್ತಾರೆ. ಹೀಗಾಗಿ ಹತಾಶೆ ಅಂತ ಜನಮಾನಸದಲ್ಲಿ ಇರೋದನ್ನ ಈ ಸೆಲೆಬ್ರಿಟಿಗಳ ಸಂಕಟದಲ್ಲಿ ತಂದು ತುಂಬಿರುತ್ತಾರೆ. ಹೀಗಾಗಿ ಈ ವ್ಯಕ್ತಿಗಳು ವಿನಾಕಾರಣ ಮಾಧ್ಯಮಗಳ ಮೂಲಕ ಮತ್ತಷ್ಟು ಮಾನಸಿಕ ಕ್ಷೋಭೆಗೆ ಸಿಕ್ಕಾಕೊಡ್ತಾರೆ, ನೋವನ್ನ ಅನುಭವಿಸ್ತಾರೆ. ಇದು ಎಷ್ಟೋ ಸತಿ ಜನಮಾನಸದಲ್ಲಿರೋ ಮಿತಿಗಳೇ ಸೆಲೆಬ್ರಿಟಿಗಳ ಜೀವನವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಹಾಳು ಮಾಡಿರುವಂತಹ ಪ್ರಸಂಗಗಳು ಬಹುಶಃ ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಿಗ್ತವೆ ಹೊರತದೆ. ಓಕೆ ಸರ್, ಈಗ ಮತ್ತೊಂದಂತಂದ್ರೆ ಈಗ ಸಾಮಾನ್ಯವಾಗಿ ಡಿವೋರ್ಸ್ ಆದಾಗ ಮಗು ಇದ್ರೆ, ಅದರಲ್ಲೂ ಸಣ್ಣ ಮಗು ಇದ್ರೆ, ಅದು ಆ ಮಗುವಿನ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ, ಅಪ್ಪ ಅಮ್ಮ ದೂರ ಆಗೋದಲ್ಲ, ಇದೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಸರ್? ಇವತ್ತಿನ ಸದ್ಯದ ಕಾಲಘಟ್ಟದಲ್ಲಿ ಇವತ್ತಿನ ದಿನಗಳಲ್ಲಿ ವಯಸ್ಕರ ಸಮಸ್ಯೆಗಳು ಮಕ್ಕಳ ಮೇಲೆ ಅಲ್ಪ ಸ್ವಲ್ಪ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ನಕಾರಾತ್ಮಕ ದುಷ್ಪರಿಣಾಮ ಬೀರೋ ಸಾಧ್ಯತೆಗಳಿವೆ, ಬೀರಬಹುದು. ಆದರೂ ಕೂಡ ಅದರಿಂದ ಹೊರಬರುವುದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ನಮ್ಮಲ್ಲಿಯೂ ಕೂಡ ಜಾಗೃತವಾಗೇ ಇದೆ. ಅಂದ್ರೆ ಶಾಲೆಯ ಶಿಕ್ಷಣ, ಆಟಗಳು, ಹಾಗೆಯೇ ಮಾಧ್ಯಮಗಳು ಅಂದ್ರೆ ಯೂಟ್ಯೂಬ್ ಇತ್ಯಾದಿ ಇತ್ಯಾದಿಗಳಲ್ಲಿ ಅಳವಡಿಸ್ಕೊಳ್ಳೋದು, ಹೊಸ ಹೊಸ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯಗಳನ್ನ ತೋರಿಸ್ಕೊಳ್ಳೋದಕ್ಕೆ ಈ ತರಹದ ದಾಂಪತ್ಯದಿಂದ ಹುಟ್ಟಿರುವ ಮಕ್ಕಳಿರುವುದು ಅಥವಾ ಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂತಹ ದಾಂಪತ್ಯಗಳ ನಡುವೆ ಬೆಳೆಯುತ್ತಿರುವ ಮಕ್ಕಳಲ್ಲಿಯೂ ಕೂಡ ಇದು ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನ ಕಷ್ಟದ ಸ್ಥಿತಿ, ಮಾನಸಿಕ ಸ್ಥಿತಿಯಿಂದ ಪಾರ ಮಾಡ. ಇದು ಒಂದು ಮಟ್ಟದಲ್ಲಿ ವ್ಯಕ್ತಿತ್ವದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀರ್ಬಹುದು, ಆದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಬೇಕಾದಂತಹ ಮಾನಸಿಕ ತಜ್ಞರ ವ್ಯವಸ್ಥೆ ಖಂಡಿತವಾಗಿಯೂ ನಮ್ಮಲ್ಲಿದೆ. ಹೀಗಾಗಿ ಈ ಕಾರಣದಿಂದ ದಂಪತಿಗಳು ತಮ್ಮನ್ನ ತಮ್ಮ ಸಮಸ್ಯೆಗಳನ್ನ ಮುಚ್ಚಿಟ್ಕೊಂಡು ಮೇಲ್ನೋಟಕ್ಕೆ ಹೊಂದಾಣಿಕೆಯಿಂದ ಇರೋದರಿಂದ ನಷ್ಟ ಜಾಸ್ತಿ ಆಗುತ್ತೆ, ಸಂಕಟ ಜಾಸ್ತಿ ಆಗುತ್ತೆ ಅಂತ ನಾನು. ಸರ್, ಈಗ ಡಿವೋರ್ಸ್ ಕೇಸ್ಗಳು ಕಡಿಮೆ ಆಗ್ಬೇಕು ಅಂತಂದ್ರೆ ಕಪಲ್ಸ್ ರಿಲೇಶನ್ಶಿಪ್ ಅಲ್ಲ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ನೋಡಿ. ಸಮಸ್ಯೆಗಳು ಬಂದಾಗ ಸಮಸ್ಯೆಗಳಿಗೆ ಕಾರಣ ಸದ್ಯ ಅನ್ನುವಂಥದ್ದಾಗಿರಕ್ಕಿಲ್ಲ. ಏನೋ ಒಂದು ನೀನು ಚಳಿ ಇದೆ ಕಾಣ್ಬೇಕು ನಂಗೆ ಅಂತ ಹೇಳೋ ಒಬ್ಬ ಗಂಡ ಅಥವಾ ಹೆಂಡತಿ, ಇಲ್ಲ ನೀನು ಫ್ಯಾನ್ ಹಾಕ್ಬಾರ್ದು ನನಗೆ ಮಲಗೋಕ್ಕಾಗಲ್ಲ ಅನ್ನೋ ಹೆಂಡತಿ, ಇದು ಪರಿಹಾರಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ಇದನ್ನ ನಾವು ನನ್ನ ಜೊತೆ ನೀನ್ ಸಹಕಾರ ಕೊಡೋದಿಲ್ಲ, ನನ್ನ ಕಷ್ಟ ನಿಂಗೆ ಅರ್ಥ ಆಗೋದಿಲ್ಲ ಅಂತ ಹಿನ್ನೆಲೆಗಳನ್ನ ಆದಾಗ ಹೊಂದಾಣಿಕೆ ಅಂತ ಬಂದಾಗ ನಮ್ಮ ಅಹಂತನವನ್ನ ಸ್ವಲ್ಪ ದೂರ ಇಡಬೇಕಾಗ್ತದೆ, ಭಾವುಕತೆಯ ಮೇಲೆ ನಮ್ಮ ನಿಗಾ ಇಡಬೇಕಾಗ್ತದೆ. ಒಂದು ವೇಳೆ ಇದು ನಿಮಗೆ ಸಾಧ್ಯವಾಗಲಿಲ್ಲ ಅಂದ್ರೆ ತಜ್ಞರ ಸಲಹೆ ಪಡೆದು ನಿಮ್ಮ ಭಾವುಕತನವನ್ನ ಕಡಿಮೆ ಮಾಡಿಕೊಳ್ಳೋದು ಹೇಗೆ ಅನ್ನೋ ಕಲಿಯೋದಕ್ಕೂ ಸಾಧ್ಯತೆ. ಅಂದ್ರೆ ದಾಂಪತ್ಯದಲ್ಲಿ ಸರಸ ಬಂದ ಹಾಗೇನೆ ವಿರಸ ಕೂಡ ಬಂದೇ ಬರುತ್ತೆ. ಆದ್ರೆ ವಿರಸನ ನಾವೇನು ಮಾಡ್ತೀವಿ, ಬಹಳ ದೊಡ್ಡದಾಗಿ ತಗೊಂಡು ಸರಸದ ದಿನಗಳನ್ನ ಮಾಡುತ್ತೇವೆ. ವಿರಸ ತಾತ್ಕಾಲಿಕ, ಸರಸ ಬಹಳಷ್ಟು ದಿನ ಉಳಿಯತ್ತೆ, ಅದರ ಮೇಲೆ ಗಮನ ಹಾಕಿದ್ರೆ ಅಂತ ನನ್ನ. ಓಕೆ ಸರ್, ತುಂಬಾ ಒಳ್ಳೆ ಮಾಹಿತಿನ ನೀಡಿದ್ದೀರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.